ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಪ್ರಿವಾಸ್ ಲವ್. ಎಲ್ಲರೂ ಹೇಗಿದ್ದೀರಾ? ಆರಾಮಿದ್ದೀರಾ ಅಲ್ಲ? ಆರಾಮಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ಮಾರ್ನಿಂಗೇ ಬೇಗ ಎದ್ದು ಸ್ನಾನ ಅದು ಮಾಡಿ ನೋಡಿ ಹೆಡ್ ಬಾತ್ ಮಾಡಿದ್ದೀನಿ. ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೇಗನೆ ಇವತ್ತು, ಯಾಕಂದರೆ ಇವತ್ತಿನ ವಿಶೇಷ ಏನಂದರೆ ಇವತ್ತು ನವರಾತ್ರಿಯ 9ನೇ ದಿನ, ಅಂದರೆ ಆಯುಧ ಪೂಜೆ ದಿನ ಇದೆ ಇವತ್ತು. ಆಯುಧ ಪೂಜೆ ಏಕೆ ಮಾಡ್ತಾರೆ ಅಂತ ಅಂದರೆ, ದುರ್ಗಾದೇವಿಯು ಮಹಿಷಾಸುರನನ್ನು ವಧಿಸಿದ ನೆಕ್ಸ್ಟ್ ಡೇ ಎಲ್ಲ ಆಯುಧಗಳನ್ನು ಇಟ್ಟು ಪೂಜೆ ಮಾಡಿದ ದಿನ ಇದೆ ಇವತ್ತು. ಅದಕ್ಕೆ ನಾವು ಇಲ್ಲಿ ದಕ್ಷಿಣ ಭಾರತದಲ್ಲಿ ಎಲ್ಲ ಕಡೆ ಇವತ್ತು ಎಲ್ಲ ಯೂಸ್ ಮಾಡುವ ಅಂದರೆ ಎಲೆಕ್ಟ್ರಾನಿಕ್ಸ್ ಐಟಮ್ ಮತ್ತು ಏನೇನು ಕೆಲಸದಲ್ಲಿ ಅಂದರೆ ಏನೇನು ಅವರು ಯೂಸ್ ಮಾಡ್ತಾರೆ ದಿನ ಬಳಕೆಯಲ್ಲಿ, ಅದನ್ನೆಲ್ಲ ಇಟ್ಟು ಪೂಜೆಯನ್ನು ಮಾಡ್ತಾರೆ. ನಾವು ಕೂಡ ನಮ್ಮ ಮನೆಯಲ್ಲಿ ಮಾಡ್ತೇವೆ. ನಾವು ಏನೇನು ಯೂಸ್ ಮಾಡ್ತೀವಿ ಎಲ್ಲ ಎಲೆಕ್ಟ್ರಾನಿಕ್ಸ್ ಐಟಮ್ ಆಗಲಿ, ಮತ್ತು ನಾವು ವರ್ಕಲ್ಲಿ ಏನೇನು ಯೂಸ್ ಮಾಡ್ತೀವಿ ಅದನ್ನೆಲ್ಲ ಇಟ್ಟು ಪೂಜೆಯನ್ನು ಮಾಡ್ತೀವಿ, ಮತ್ತು ಬುಕ್ಸ್ಗಳನ್ನು ಇಟ್ಟು ಪೂಜೆಯನ್ನು ಮಾಡ್ತೀವಿ ಇವತ್ತು. ಮತ್ತೇನು ಮಾಡ್ತೀವಿ ಅಂತ ನಾನು ಎಲ್ಲ ನಿಮಗೆ ಇವತ್ತು ತೋರಿಸ್ಕೊಡ್ತೀನಿ ವಿಡಿಯೋದಲ್ಲಿ. ಇವತ್ತಿನ ಡೇ ನಮ್ಮದು ಹೇಗೆ ಇರ್ತದೆ, ನಾವು ಏನೇನು ಮಾಡ್ತೀವಿ ಇವತ್ತಿನ ಡೇ ಅಂತ ಬನ್ನಿ ನೋಡೋಣ. ಶಿವ ಅದು ಏನು ಮಾಡ್ತಾ ಇದ್ದಾರೆ ಅಂತ ಫ್ರೆಂಡ್ಸ್ ಇಲ್ಲಿ ನೋಡಿ, ಬೈಕ್ ಸೈಕಲ್ ಎಲ್ಲ ತೊಳಿತಾ ಇದ್ದಾರೆ. ಇದು ಏನ್ ಮಾತಿಯಪ್ಪ? ನಿಮ್ ಸೈಕಲ್ ಇದು? ಅವ್ನ್ ಸೈಕಲ್ ತೋಣ ಮೇಲೆ ಫಸ್ಟ್ ವಾಶ್ ಮಾಡೋದಿದೆ, ಇವತ್ತೇ ಆಗ್ತಾ ಇದೆ ಅದು ಆಯುಧ ಪೂಜೆ ದಿನಾನೇ. ನಾನು ಮೊನ್ನೆ 5th ಬರ್ತ್ಡೇಗೆ ತಗೊಂಡಿದ್ದಲ್ಲ ಸೈಕಲ್, ವಾಶ್ ಮಾಡಿದ್ದಿಲ್ಲ ಒಂದ್ಸಲನು, ಅದು ಇವತ್ತು ವಾಶ್ ಮಾಡ್ತಾ ಇದ್ದಾನೆ. ನೋಡ್ ಶರಣ್ಯ ಕುಂತ, ಅವಳಿಗೆ ಹೊಸಲ್ ದಾಟ್ ಬರೋದಕ್ಕೆ ಆಗ್ತಾ ಇಲ್ಲ, ಅದಕ್ಕೆ ಅಲ್ಲೇ ಕುಂತು ಸ್ವಲ್ಪ ಆಳ್ತಾ ಇದ್ದಾಳ. ಹೊರಗೆ ಬರ್ತೀನಿ ಅಂತ. ಅಮ್ಮೋ ಫ್ರೆಂಡ್ಸ್, ಇವಾಗ ವಾಷಿಂಗ್ ಮಷಿನ್ಗೆ ಮತ್ತು ಎಲ್ಲ ಎಲೆಕ್ಟ್ರಾನಿಕ್ಸ್ ಐಟಮ್ಗೆ ಪೂಜೆನೂ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ವಿಭೂತಿಯನ್ನು ಹಚ್ಕೊಂಡು ಕುಂಕುಮ ಅರಿಶಿನವನ್ನು ಹಚ್ಕೊಂಡು ಹೂವನ್ನು ಏರಿಸ್ಕೋತಾ ಇದ್ದೀನಿ. ಈ ಕಡೆ ಎಲ್ಲ ಲ್ಯಾಪ್ಟಾಪ್ಸ್ ಮತ್ತು ಬುಕ್ಸ್, ಪ್ರೀತಮ್ ಬುಕ್ಸ್ ಮತ್ತು ನೈಫ್ ಅಂದರೆ ಚಾಕು, ಲೈಟರ್ ಮತ್ತು ಕಲಿಗುಂಡ ಅದೆಲ್ಲನೂ ಇಟ್ಕೊಂಡು ಜೋಡಿಸ್ಕೊಂಡಿದ್ದೀನಿ. ಅದಕ್ಕೆ ಪೂಜೆ ಮಾಡ್ಕೋಬೇಕು. ಇಲ್ಲಿ ಗ್ಯಾಸ್ ಸ್ಟೋವ್ ಇದೆಯಲ್ಲ, ಅದಕ್ಕೆ ಪೂಜೆನೂ ಮಾಡ್ಕೋತಾ ಇದ್ದೀನಿ. ಮತ್ತೆ ಫ್ರಿಜ್ಗೆ ಅದನ್ನು ಪೂಜೆ ಮಾಡ್ಕೋತಾ ಇದ್ದೀನಿ. ವಿಭೂತಿ ಹಚ್ಕೊಂಡು ಕುಂಕುಮ ಅರಿಶಿಣವನ್ನು ಹಚ್ಕೊಂಡು ಅದಕ್ಕೆ ಹೂವನ್ನು ಏರಿಸ್ಕೊಂಡು ಪೂಜೆಯನ್ನು ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್, ಜಸ್ಟ್ ಸ್ನಾನ ಆಯಿತು, ರೆಡಿ ಆಗಿದ್ದೀನಿ. ಪ್ರೀತನೂ ರೆಡಿ ಆಗಿದ್ದಾನೆ, ಸ್ನಾನ ಮಾಡಿ ಪಂಚೆಟ್ಕೊಂಡಿದ್ದಾನೆ. ಇವಾಗ ಆಯುಧ ಪೂಜೆ ಮಾಡಬೇಕು,
ಪೂರ್ಣಿಮಾ ಎಲ್ಲ ಪೂಜೆಗೆ ರೆಡಿ ಮಾಡ್ಕೋತಾ ಇದ್ದಾಳೆ. ಬನ್ನಿ ನೋಡೋಣ ಏನೇನೋ ರೆಡಿ ಮಾಡ್ಕೊಂಡಿದ್ದಾಳೆ ಅಂತ. ಕುಂಬಳಕಾಯಿ ರೆಡಿ ಮಾಡ್ಕೋತಾ ಇದ್ದಾಳೆ. ಕುಂಬಳಕಾಯಿಗೆ ಎಲ್ಲ ಕಡೆ ಅರ್ಶಿಣ ಹಚ್ಕೊತಾ ಇದ್ದೀನಿ. ಕುಂಕುಮ ಅರ್ಶಿಣ ಎಲ್ಲ ಹಚ್ಕೊಂಡು ರೆಡಿ ಮಾಡ್ಕೊಳತೀನಿ. ಅದರೊಳಗಡೆ ಹೋಲ್ ಹೊಡೆದು ಕುಂಕುಮ ಮತ್ತು ಏನಾಗಬೇಕು ಮತ್ತೆ ಅರ್ಶಿಣ ಕುಂಕುಮ ಅರಿಶಿಣ ಕಾಯಿನ್ ಹಾಕಿ ಮೊದಲು ಎಲ್ಲ ಕುಂಬಳಕಾಯಿನ ತಂದ ಮೇಲೆ ತೊಳ್ಕೊಬೇಕು. ಅದು ಸರಿಯಾಗಿ ತೊಳ್ಕೊಂಡಾದ್ಮೇಲೆ ಎಲ್ಲ ಕಡೆ ಒರೆಸ್ಕೊಂಡು ನೀಟಾಗಿ ಒರೆಸ್ಕೊಂಡು ಆಮೇಲೆ ಎಲ್ಲ ಕಡೆ ಅರಿಶಿಣವನ್ನು ಹಚ್ಕೊಂಡು ಆಮೇಲೆ ಕುಂಬಳಕಾಯಿ ಮೇಲೆ ಮತ್ತು ಸೈಡಿಗೆ ಎಲ್ಲ ಕಡೆ ಕುಂಕುಮನ ಹಚ್ಕೋಬೇಕು. ಸ್ವಲ್ಪ ಜನ ಏನು ಮಾಡ್ತಾರ, ಕುಂಬಳಕಾಯಿ ಡೈರೆಕ್ಟ್ ತರೋದು ಆಯ್ತು, ಅದು ಕಟ್ ಮಾಡಿ ಹಾಗೆ ಒಡೆದು ಬಿಡ್ತಾರ. ಹಾಗೆ ಮಾಡಬಾರ್ದು. ತಂದಮೇಲೆ ತೊಳೆದು ಅದಕ್ಕೆಲ್ಲ ಅರಿಶಿಣ ಕುಂಕುಮನ ಹಚ್ಚಿ ಆಮೇಲೆ ಕಟ್ ಮಾಡಿಕೊಂಡು ಆಮೇಲೆ ಒಡಿಬೇಕು. ಅದೇ ಸರಿಯಾದ ವಿಧಾನ. ಸ್ಕ್ವಾರ್ ಶೇಪಲ್ಲಿ ಕಟ್ ಮಾಡ್ಕೋಬೇಕು. ನೀವು ಎಲ್ಲಿ ಮೇಲೆ ಆದರೂ ಕಟ್ ಮಾಡಿಕೊಂಡ್ರು ಬರ್ತದ, ಇಲ್ಲಾಂದ್ರೆ ಇಲ್ಲಿ ಹೊಟ್ಟೆ ಭಾಗದಲ್ಲಿ ಕಟ್ ಮಾಡಿಕೊಂಡ್ರು ಬರ್ತದ. ಇದರಲ್ಲಿ ಕುಂಕುಮ ಸ್ವಲ್ಪ ಸ್ವಲ್ಪ ಅರಿಶಿಣ ಕುಂಕುಮ ಒಂದು ಸ್ವಲ್ಪ ಜಾಸ್ತಿನೇ ಹಾಕೋಬೇಕು. ಮತ್ತೆ ಕಾಯಿನ್ಸ್ ನೀವು ಯಾವುದಾದ್ರೂ 3 ಇಲ್ಲ 5 ಇಲ್ಲ 9 ಎಷ್ಟಾದರೂ ತಗೋಬೋದು. ನಾನು 5 ಕಾಯಿನ್ಸ್ನ ತಗೊಂಡಿನಿ. ಫ್ರೆಂಡ್ಸ್, ಪೂರ್ಣಿಮಾ ಆಯುಧ ಪೂಜೆ ಸ್ಟಾರ್ಟ್ ಮಾಡಾಳ. ಈಗ
ಫ್ರೆಂಡ್ಸ್ ಇಲ್ಲಿ ಬೈಕ್ ಪೂಜೆ ಮಾಡ್ತಾ ಇದ್ದೀವಿ. ಅಲ್ಲಡೋ ಅಲ್ಲಡೋ ಅದಕ್ಕೆ ಇಡ್ಬೇಡ, ಈ ಕಡೆ ಇಡು. ಎಲ್ಲದಕ್ಕ ಬೆಳಕ್ರಿ ಒಂದೇ ಸಲ. ನೋಡಿ ಫ್ರೆಂಡ್ಸ್, ಎಲ್ಲ ಚೂರು ಚೂರಾಯ್ತು. ಹೇಳ್ತಾರೆ ಎಷ್ಟು ಚೂರು ಚೂರಾಗಿ ಆಗ್ತದಲ್ಲ ಅಷ್ಟು ದೃಷ್ಟಿ ಹೋಗ್ತದಂತ. ಅದು ಒಡಿಬೇಕು ಫುಲ್ಲ, ಒಡ್ದಿಲ್ಲಂದ್ರೆ ಅದು ದೃಷ್ಟಿ ಹೋಗಿಲ್ಲ ಅಂತ ಅರ್ಥ ಅಂತಾರೆ. ದೃಷ್ಟಿ ತೆಗೆದಕ್ಕೆ ಇದು ಕುಂಬಳಕಾಯಿ ಭಾಳ ಶ್ರೇಷ್ಠವಾದುದು. ನಿಂಬೆ ಹಣ್ಣಿನಕ್ಕಿಂತ ಭಾಳ ಶ್ರೇಷ್ಠ, ಅದಕ್ಕೆ ಈ ಹಬ್ಬದಲ್ಲಿ ಕುಂಬಳಕಾಯನ್ನ ಯೂಸ್ ಮಾಡ್ತಾರೆ. ಲುಂಗಿ ಉಟ್ಕೊಂಡೆ ಪ್ರೀತು ಸೈಕಲ್ ನಡೆಸ್ತಾ ಇದ್ದಾನೆ. ಹೀಗೆ ಮಾಡಿದ್ರೆ ದೃಷ್ಟಿ ಹೋಗ್ತದ ಅಂತ ಹೇಳ್ತಾರ. ಯಾವುದು ಅವು ನಿಂಬೆ ಹಣ್ಣು ಫಸ್ಟ್ ಇಲ್ಲಿ ಇಡೋಕ್ಕಿಂತ ಮೊದಲು ದೇವರಿಗೆ ಮುಟ್ಟಿಸಿಡ್ಬೇಕು, ಯಾವುದೇ ಅಪಘಾತ ಆಗದೆ ಇರಲಿ ಅಂತ. ಇವಾಗ ದೃಷ್ಟಿ ಹೋಯ್ತು ಅಂತ ಅನ್ಕೋತೀವಿ. ನಮ್ಮ ಆಯುಧ ಪೂಜೆ ನೋಡಿದ್ರಲ್ಲ, ಸಮಸ್ತ ಎಲ್ಲಾ ಕರ್ನಾಟಕ ಜನತೆಗೆ ಹಾಗೂ ಕನ್ನಡ ಜನತೆಗೆ ಆಯುಧ ಪೂಜೆಯ ಶುಭಾಶಯಗಳು. ಇಷ್ಟೇ ನಮ್ಮ ಹತ್ರ, ಇಷ್ಟೇ ಸಿಂಪಲ್ ಆಗಿ ಆಯುಧ ಪೂಜೆ ಮಾಡ್ತಾರೆ. ನಮ್ಮ ಅಮ್ಮನ ಎಲ್ಲರಿಗೆ ಆಯುಧ ಪೂಜೆಯ ಶುಭಾಶಯಗಳು ಹೇಳ್ತಾ ಇದ್ದಾಳ. ನಮ್ಮ ಹತ್ರ ಇಷ್ಟೇ ಸಿಂಪಲ್ ಆಗಿ ಮಾಡ್ತಾರೆ ನೋಡು, ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀವಿ ಪೂಜಾ. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀವಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಮತ್ತೆ ನಿಮ್ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಲ್ದೆ ನೋಡ್ತಾ ಇದ್ದೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೋಡಿ ಅಮ್ಮ ಹೇಗೆ ಮಾಡ್ತಾ ಇದ್ದಾಳೆ ಅಂತ ಹೇಳೋದಕ್ಕೆ ಬಿಡ್ತಾ ಇಲ್ಲ. ಅಲ್ಲೋಡ ಅಮ್ಮ, ಅಲ್ಲೋಡ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮುಂದಿನ ವ್ಲಾಗ್ ಅಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಬಾಯ್ 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 ಮೇಡಮ್, ಬಾಯ್ 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 ಬಾಯ್.